ನಮಸ್ಕಾರ ನನ್ನ ಹೆಸರು ಶಿವಶಂಕರ್ ನಾನು ಈಗ ನಿಮಗೆ ಪೇಪರ್ ಕ್ರಾಫ್ಟಲ್ಲಿ ಚಟ್ಪಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಒಂದು ಕಲರ್ ಶೀಟ್ ಹಾಗೂ ಒಂದು ಸೀಸರ್ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಕಲರ್ ಶೀಟ್ ತೊಗೊಳ್ಳೋಣ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಈಕ್ವಲ್ ಸೈಜಲ್ಲಿ ಈಗ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನು ಓಪನ್ ಮಾಡೋಣ ಇಲ್ಲಿ ಲೈನ್ ಬಂದಿರುತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಇನ್ನೊಂದು ಸತಿ ಅದೇ ಥರ ಎರಡು ಸೈಡ್ನು ಮಾಡ್ಕೊಳ್ಳೋಣ ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂತಾ ಇದೀನಿ ಚೂರು ಪ್ರೆಸ್ ಮಾಡ್ಕೊಳ್ಳಿ ನೀವು ಇಲ್ಲಾಂದರೆ ಓಪನ್ ಆಗುತ್ತೆ ಅದು ನೋಡಿ ಈ ಥರ ಬರುತ್ತೆ ಇಲ್ಲಿ ಚೂರು ಗ್ಯಾಪ್ ಕಾಣುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಕೈ ಇಟ್ಟಿದ್ದೀನಲ್ಲ ಅಲ್ಲಿ ತನಕ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಎಷ್ಟರ ತನಕ ಕಟ್ ಮಾಡಿರ್ತೀವಿ ಅಷ್ಟರ ತನಕ ಇಷ್ಟು ಮಾಡಿಸ್ಕೊಳ್ಳೋಣ ಆಮೇಲೆ ಈ ಥರ ಓಪನ್ ಮಾಡೋಣ ಚಟ್ಪಟ್ ರೆಡಿ ಆಗಿರುತ್ತೆ ನೋಡಿ ಮೇಲೆ ಈ ಥರ ಕಾಣುತ್ತೆ ಆ ಕಡೆ ಈ ಕಡೆ ಈ ಥರ ಕಾಣುತ್ತೆ ನೋಡಿ ಈಗ ನಾನು ನೋಡ್ತಾ ಇದ್ದೀನಿ ಸೌಂಡ್ ಬರುತ್ತೆ ಈ ಥರ ನೋಡಿ ಬೆರಳ ಈ ಥರ ಇಟ್ಕೊಂಡು ಇದನ್ನ ಹಾಕ್ಬಿಟ್ಟು ಈ ಥರ ಹೊಡಿಬೇಕು ಚಟ್ಟನಂತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ನವಿಲು ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು